ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಖಡಕ್ ಸಿನಿಮಾಗೆ ಸ್ವಾಗತ. ಸಮೂಹ ಮಾಧ್ಯಮಗಳ ಪೈಕಿ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿರುವುದು, ಹೆಚ್ಚು ಜನರನ್ನ ತಲುಪಬಲ್ಲ ತಾಕತ್ ಇರೋದು ಸಿನಿಮಾಗಳಿಗೆ. ಹಾಗಂತ ಒಂದು ಸಿನಿಮಾನ ಯಾರು ಬೇಕಾದರೂ ಯಾವಾಗ ಬೇಕಾದರೂ ನಿರ್ಮಾಣ ಮಾಡಿ ತೆರೆಗೆ ತರಲು ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿನೇ ಮೇಕಿಂಗ್ ಆಫ್ ದ ಸಿನಿಮಾ ಕೆಲವೊಮ್ಮೆ ಸಿನಿಮಾದಷ್ಟೇ ಮಹತ್ವ ಪಡೆದುಕೊಳ್ಳುತ್ತೆ. ಒಂದು ಸಿನಿಮಾ, ಅದರಲ್ಲೂ ಕನ್ನಡದ ಸಿನಿಮಾ ಒಂದು ತಯಾರಿಕೆಯ ಹಿಂದಿನ ಕಥನವನ್ನ ಅದರ ಆರ್ಥಿಕತೆ ಹಿನ್ನೆಲೆಯಲ್ಲಿ ಕಟ್ಟಿಕೊಡುವ ಪ್ರಯತ್ನವನ್ನ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಒಂದು ವೇಳೆ ನೀವು ಭವಿಷ್ಯದಲ್ಲಿ ಸಿನಿಮಾ ಒಂದನ್ನು ನಿರ್ಮಾಣ ಮಾಡಬೇಕು ಅಂತಿದ್ರೆ ಖಂಡಿತ ಈ ಮಾಹಿತಿ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಅಥವಾ ನೀವು ಸಿನಿಮಾಗಳನ್ನ ನೋಡೋರಾಗಿದ್ರೆ ತೆರೆಯ ಮೇಲೆ ಕಾಣುವ ದೃಶ್ಯಗಳ ಹಿಂದಿನ ಆರ್ಥಿಕತೆಯನ್ನ ಅರ್ಥ ಮಾಡಿಕೊಳ್ಳಲು ಈ ಕಂಟೆಂಟ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಒಟ್ಟಾರೆ ಒಂದು ಸಿನಿಮಾ ಹಾಗೂ ಅದರ ಮೇಕಿಂಗ್ ಹಿಂದಿರುವ ಆರ್ಥಿಕ ಆಯಾಮವನ್ನ ಇಲ್ಲಿ ವಿವರಿಸುವ ಪ್ರಯತ್ನ ಮಾಡಿದ್ದೀವಿ. ಸಾಮಾನ್ಯ ಲೆಕ್ಕಾಚಾರಗಳು ಒಂದು ಸಿನಿಮಾಗೆ ಎಷ್ಟು ಖರ್ಚಾಗುತ್ತೆ ಮತ್ತು ಯಾವ್ಯಾವ ಕೆಲಸಗಳಿಗೆ ವೆಚ್ಚವಾಗಲಿದೆ ಅನ್ನೋದನ್ನ ನೋಡುವ. ನಿಮ್ಗೆ ಕನ್ನಡ ಸಿನಿಮಾದ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಮತ್ತು ಮಾಹಿತಿಗಳು ಬೇಕು ಅಂತಂದ್ರೆ ಟೆಲಿಗ್ರಾಮ್ ಅಲ್ಲಿ ಖಡಕ್ ಸಿನಿಮಾ ಅನ್ನೋ ಗ್ರೂಪ್ಗೆ ಜಾಯಿನ್ ಆಗಿ. ಸದ್ಯ ಸ್ಯಾಂಡಲ್ವುಡ್ ನಲ್ಲಿರುವ ಲೆಕ್ಕಾಚಾರಗಳು ಹೀಗಿದೆ ನೋಡಿ. ಸದ್ಯಕ್ಕೆ ಕನ್ನಡದಲ್ಲಿ ಹೊಸಬರೇ ಇರುವ ಸಿನಿಮಾ ಒಂದು ಕೋಟಿ ರೂಪಾಯಿಗೆ ನಿರ್ಮಾಣವಾದರೆ ಅದು ಪರವಾಗಿಲ್ಲ. ಈ ವೆಚ್ಚ ಮಿತಿಯನ್ನ ನಿರ್ಮಾಣ ಮಾಡಿದವರು ಕಷ್ಟಕ್ಕೆ ಸಿಲುಕಲ್ಲ. ಸಿನಿಮಾ ಚೆನ್ನಾಗಿದ್ದು ಕೊಂಚ ಬಾಕ್ಸ್ ಆಫೀಸ್ ಗಳಿಕೆ ಮಾಡಿದ್ರು 15-20 ಲಕ್ಷ ಲಾಭ ಕಾಣಬಹುದು. ಆದ್ರೆ ಅದಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ರೆ ಹಣ ವಾಪಸ್ ಬರೋದು ಕಷ್ಟ ಅಂತಾರೆ ಅನುಭವಿಗಳು. ಖರ್ಚು ಹೇಗೆಲ್ಲ ಆಗುತ್ತೆ, ಇನ್ನು ಸಿನಿಮಾ ನಿರ್ಮಾಣದ ನಾನಾ ಹಂತಗಳಲ್ಲಿ ಖರ್ಚು ಹೇಗಾಗುತ್ತೆ ಅನ್ನೋ ಕುತೂಹಲಕಾರಿ ಮಾಹಿತಿ ಇಲ್ಲಿದೆ. ಸಾಮಾನ್ಯವಾಗಿ ಸಿನಿಮಾ ನಿರ್ಮಾಣ 3 ಭಾಗವಾಗಿ ವಿಂಗಡಿಸಬಹುದು. ಪ್ರೀ ಪ್ರೊಡಕ್ಷನ್, ಪ್ರೊಡಕ್ಷನ್ ಮತ್ತು ಪೋಸ್ಟ್ ಪ್ರೊಡಕ್ಷನ್. ಕತೆ, ಚಿತ್ರಕತೆ, ಸಂಭಾಷಣೆ, ಲೊಕೇಶನ್ಗಳ ಹುಡುಕಾಟ ಇತ್ಯಾದಿ ಎಲ್ಲ ಪ್ರೀ ಪ್ರೊಡಕ್ಷನ್ ಖರ್ಚುಗಳು. ಆ ನಂತರ ಶೂಟಿಂಗ್ ಅಂದ್ರೆ ಅದು ಪ್ರೊಡಕ್ಷನ್. ಅದಾದ್ಮೇಲೆ ಎಡಿಟಿಂಗ್, ಹಿನ್ನೆಲೆ ಸಂಗೀತ, CG ಅಂದ್ರೆ ಕಂಪ್ಯೂಟರ್ ಗ್ರಾಫಿಕ್ಸ್, ಸಿನಿಮಾ ಪ್ರಚಾರ ಇತ್ಯಾದಿಗಳೆಲ್ಲ ಪೋಸ್ಟ್ ಪ್ರೊಡಕ್ಷನ್. ಈ 3 ಯಾವ ಪ್ರಮಾಣದಲ್ಲಿ ಹಣ ಖರ್ಚಾಗುತ್ತೆ ಎಂಬ ಅಂದಾಜಿದ್ದು, ಆ ಅಂದಾಜಿಗಿಂತ 10% ಮೊತ್ತ ಮೀರಿ ಖರ್ಚು ಕೈಯಿಂದ ಹೋಗಬಾರದು. ಯಾವುದೇ ಸಿನಿಮಾ ನಿರ್ಮಾಣದ ವೇಳೆ ನಾನಾ ಕಾರಣಗಳಿಗೆ ಒಂದಿಷ್ಟು ಹಣ ವ್ಯರ್ಥ ಆಗುತ್ತೆ, ಅವು ಅನಿರೀಕ್ಷಿತವಾಗಿರುತ್ತದೆ. ಆದ್ರೆ ತುಂಬಾ ಚೆನ್ನಾಗಿ ಯೋಜನೆ ಹಾಕೊಂಡ್ರೆ ಅದನ್ನು ಕೂಡ ನಾವು ತಡೆಗಟ್ಟಬಹುದು. ತಾರಾಗಣ ಕೂಡ ಮುಖ್ಯ. ಒಂದು ಸಿನಿಮಾದಲ್ಲಿ ಯಾವ ಕಲಾವಿದರಿದ್ದಾರೆ, ತಂತ್ರಜ್ಞರಿದ್ದಾರೆ ಹಾಗೂ ಅವ್ರ ಸಂಭಾವನೆ ಎಷ್ಟು ಅನ್ನೋದು ಹೇಗೆ ಸಿನಿಮಾದ ನಿರ್ಮಾಣ ವೆಚ್ಚವನ್ನು ನಿರ್ಧಾರ ಮಾಡುತ್ತದೋ, ಹಾಗೇನೆ ಅದೇ ರೀತಿ ಸಿನಿಮಾದ ಶೂಟಿಂಗ್ ಲೊಕೇಶನ್ ಕೂಡ ಖರ್ಚಿನಲ್ಲಿ ಮುಖ್ಯವಾದ ಪಾತ್ರನ ವಹಿಸುತ್ತೆ. ಉದಾಹರಣೆಗೆ ಸೆಟ್ ಹಾಕಿರ್ತೀವಿ, ತಾಜ್ ಮಹಲ್ ಸೇರಿದಂತೆ ಐತಿಹಾಸಿಕ ಸ್ಥಳಗಳಲ್ಲಿ ಮತ್ತು ವಿದೇಶಗಳಲ್ಲಿ ತುಂಬಾ ದೂರ ಪ್ರದೇಶಗಳಲ್ಲಿ ಹೆಚ್ಚು ಖರ್ಚಾಗುವ ರೀತಿಯಲ್ಲಿ ಶೂಟಿಂಗ್ಗಳಿದ್ದಾಗಲೂ ನಿರ್ಮಾಣ ದುಬಾರಿ ಆಗುತ್ತಾ ಸಾಗುತ್ತದೆ. ಇನ್ನು ಇತ್ತೀಚೆಗೆ ಐಫೋನ್ನಲ್ಲೇ ಇಡೀ ಸಿನಿಮಾ ಶೂಟಿಂಗ್ ಮುಗಿಸಿ ದಾಖಲೆ ಮಾಡಿಬಿಟ್ಟಿದ್ದಾರೆ. ಅದೇ ರೀತಿ 5D ಕ್ಯಾಮ್ರಾದಲ್ಲೂ ಶೂಟಿಂಗ್ ಮಾಡಬಹುದು. ಅದಕ್ಕೆ ಒಂದು ದಿನದ ಬಾಡಿಗೆ 3,500 ಆರಂಭ ಆಗುತ್ತೆ. ಡ್ರ್ಯಾಗನ್ ಎಂಬ ಕ್ಯಾಮ್ರಾ ಇದೆ, ಇದಕ್ಕೆ ವಿಪರೀತ ದುಬಾರಿ ಬಾಡಿಗೆ ಇದೆ. ಡ್ರೋನ್ ಬಳಸಿ ಕೂಡ ಶೂಟಿಂಗ್ ಮಾಡಲಾಗುತ್ತೆ. ಜೊತೆಗೆ ಸಿನಿಮಾದಲ್ಲಿ ಹೆಲಿಕಾಪ್ಟರ್ ಬಳಸ್ತಾರೆ, ರೈಲ್ ನಿಲ್ದಾಣದಲ್ಲಿ ಶೂಟಿಂಗ್ ಮಾಡ್ತಾರೆ. ಎಲ್ಲಿ ಶೂಟಿಂಗ್ ಲೊಕೇಶನ್ ಮತ್ತು ಬೇಕಾಗುವ ಸೆಟ್, ಪ್ರಾಪರ್ಟೀಸ್, ಕ್ಯಾಮರಾ ಇತ್ಯಾದಿಗಳ ಬಾಡಿಗೆ ಎಷ್ಟು ಎಂಬುದರ ಲೆಕ್ಕಾಚಾರವು ಖರ್ಚಿನ ಭಾಗವಾಗಿರುತ್ತದೆ. ಎಷ್ಟು ಜನರ ಶ್ರಮ ಬೇಕಾಗುತ್ತೆ, ಹೀರೋ ಹೀರೋಯಿನ್ ಮತ್ತಿತರ ಕಲಾವಿದರು ಬಳಸುವ ಕಾಸ್ಟ್ಯೂಮ್ನ ಖರ್ಚು ಕೂಡ ಮುಖ್ಯವಾಗುತ್ತೆ. ಸರಾಸರಿ ಒಂದು ದಿನದ ಶೂಟಿಂಗ್ ಖರ್ಚು 1-1.5 ಲಕ್ಷದಷ್ಟಾಗುತ್ತಂತೆ. ಅದರಲ್ಲಿ ಡ್ಯಾನ್ಸು, ಫೈಟು ಯಾವ ರೀತಿ ಇರುತ್ತೋ ಅದರ ಆಧಾರದಲ್ಲಿ ಖರ್ಚು ಕೂಡ ಇನ್ನು ಹೆಚ್ಚಾಗಬಹುದು. ಇದು ಸರಾಸರಿ ವೆಚ್ಚ. ಒಂದು ಹಾಡಿನಲ್ಲೇ 500 ಜೂನಿಯರ್ ಕಲಾವಿದರನ್ನ ಬಳಸಿ ಶೂಟಿಂಗ್ ಮಾಡಿದ್ರೆ ಆ ಹಾಡಿಗೆ ಬಹಳ ಖರ್ಚಾಗುತ್ತೆ. ಇನ್ನು ಕೆಲವು ದೃಶ್ಯಗಳಲ್ಲಿ ಹೆಚ್ಚಿನ ಕಲಾವಿದರು ಸಹ ಇಲ್ಲದೆ ಕಡಿಮೆ ಖರ್ಚಲ್ಲೇ ಆಗೋಗುತ್ತೆ. ಆದರೆ ಸರಾಸರಿ ಖರ್ಚು ಮಾತ್ರ 1-1.5 ಲಕ್ಷಕ್ಕೆ ಹೆಚ್ಚೇ ಇರುತ್ತೆ. 50-120 ದಿನಗಳ ಕಾಲ ಶೂಟಿಂಗ್ ಮಾಡಿದ್ರೆ ದಿನಕ್ಕೆ 1-1.5 ಲಕ್ಷ ಅಂತ ಖರ್ಚಾಕೊಂಡ್ರೆ 1-1.5 ಕೋಟಿ ತನಕ ಶೂಟಿಂಗ್ಗೆ ಮಾತ್ರ ಖರ್ಚಾಗುತ್ತೆ. ಮೊದಲೇ ಹೇಳಿದಾಗೆ ಯಾವ ಲೊಕೇಶನ್ ಎಂಬುದು ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಪ್ರಚಾರಕ್ಕೆ ಪ್ರತ್ಯೇಕ ಬಜೆಟ್, ಸಿನಿಮಾ ಶುರುವಿನಲ್ಲಿ ಟೀಸರ್ ಬಿಡುಗಡೆ, ಶೂಟಿಂಗ್ ನಡೆಯುವಾಗ ಸಾಂಗ್ ರೆಕಾರ್ಡಿಂಗ್, ಟ್ರೈಲರ್ ಬಿಡುಗಡೆ, ಆಡಿಯೋ ರಿಲೀಸ್, ಅನಂತರ ಆ ಹೀರೋ ಹೀರೋಯಿನ್ ಅಥವಾ ನಿರ್ದೇಶಕರ ಬರ್ಡೇ ಜಾಹೀರಾತು, ಸಿನಿಮಾದ ಬಿಡುಗಡೆ ಮತ್ತು ಬಿಡುಗಡೆ ನಂತರದ ಕೆಲ ದಿನಗಳ ಕಾಲ ಪ್ರಚಾರ, ಈ ಎಲ್ಲ ನಾನಾ ಕಾರಣಗಳಿಗೆ ಹಣ ಖರ್ಚಾಗುತ್ತೆ. ಈ ಖರ್ಚು ಕಡ್ಡಾಯ ಏನಲ್ಲ. ಆದ್ರೆ ಹೀಗೆ ಚಿತ್ರದ ಪ್ರಚಾರ ಮಾಡಿದ್ರೆ ಅದಕ್ಕೂ ಖರ್ಚಿರುತ್ತೆ. ಒಂದು ಸಿನಿಮಾದ ಶೂಟಿಂಗ್ ಖರ್ಚಿನಷ್ಟೇ ಬಹುಭಾಗವು ಪ್ರಚಾರಕ್ಕೂ ಆಗುತ್ತೆ. ಆದರೆ ಈಚೆಗೆ ಸೋಷಿಯಲ್ ಮೀಡಿಯಾ ಮತ್ತು ಆನ್ಲೈನ್ ಪ್ರಮೋಷನ್ಗಳು ಹೆಚ್ಚು ಪರಿಣಾಮಕಾರಿಯಾಗಿದೆ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾದ ಪ್ರಚಾರ ಈ ರೀತಿ ಆನ್ಲೈನ್ ಹಾಗೂ ಸೋಷಿಯಲ್ ಮೀಡಿಯಾ ಮೂಲಕ ಜನರನ್ನು ತಲುಪಬಹುದು ಅಂತ ತೋರಿಸ್ಕೊಡ್ತು. ಸದ್ಯಕ್ಕಂತೂ ಆನ್ಲೈನ್, ಸೋಷಿಯಲ್ ಮೀಡಿಯಾ ಪ್ರಚಾರ, ಸಿನಿಮಾ ರಿವ್ಯೂ ಹೆಚ್ಚು ಪ್ರಚಲಿತವಾಗಿದೆ. ಆದರೆ ಅದಕ್ಕಾದರೂ ಖರ್ಚು ಮಾಡಲೇಬೇಕು. ಆದರೆ ಇದು ತೀರಾ ದುಬಾರಿ ಅಲ್ಲ.
ಕಂಟೆಂಟ್ ಮುಖ್ಯ, ಸಿನಿಮಾದ ಕಂಟೆಂಟ್ ಗಟ್ಟಿಯಾಗಿದ್ರೆ ಎಷ್ಟು ಕಡಿಮೆ ಹಣದಲ್ಲಿ ನಿರ್ಮಾಣವಾದರೂ ತುಂಬಾ ಒಳ್ಳೆ ಕಲೆಕ್ಷನ್ ಮಾಡುತ್ತದೆ ಅನ್ನೋದಕ್ಕೆ ಹಲವು ಉದಾಹರಣೆಗಳು ಸಿಗುತ್ತೆ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, 6-5=2, ಯು ಟರ್ನ್, ಒಂದು ಮುಂಟೆಯ ಕತೆ, ಲೂಸಿಯಾ, ದುನಿಯಾ, ಎದ್ದೇಳು ಮಂಜುನಾಥ, ಮಠ, ಹೀಗೆ ಕೆಲವು ಉದಾಹರಣೆಗಳು ಸಿಗ್ತವೆ. ಇಂತಹ ಸಿನಿಮಾಗಳು ಅದ್ದೂರಿತನಕ್ಕಿಂತ ಕಥೆಯ ಕಾರಣಕ್ಕೆ ಬಾಕ್ಸ್ ಆಫೀಸ್ ನ ಕೊಳ್ಳೆ ಹೊಡೆದ ಉದಾಹರಣೆ ಕಣ್ಮುಂದೆ ಇದೆ. ಇದು ನಿರ್ಮಾಪಕರ ಜೇಬಿಗೆ ಕನ್ನ ಹಾಕುವುದಕ್ಕಿಂತ ತುಂಬಿಸೋ ಕೆಲಸ ಆಗಿರುತ್ತೆ. ವೆಚ್ಚಕ್ಕೆ ಆದಾಯ ಹೇಗೆ ಹೇಳಿ? ಸರಿ, ಸಿನಿಮಾ ತಯಾರಿಸಿದ ಮೇಲೆ ಅದರ ಆದಾಯ ಮೂಲಗಳು ಯಾವ್ಯಾವು? ಈಗೆಲ್ಲ ಸ್ಯಾಟಲೈಟ್ ರೈಟ್ಸ್ ಅಂದ್ರೆ ಟಿವಿ ಚಾನೆಲ್ಗಳಿಗೆ ಮಾರಾಟ, ಅದ್ರ ಮೂಲಕ ಬರೋ ಹಣ ತುಂಬಾನೇ ಕಡಿಮೆ ಆಗಿದೆ. ಆದ್ರೂ ಅದೊಂದು ಆದಾಯದ ಮೂಲ. ಡಿಜಿಟಲ್ ಅಥವಾ ಓಟಿಟಿ ಮಾರಾಟ ಅಂದ್ರೆ ಹಾಟ್ ಸ್ಟಾರ್, ಅಮೆಜಾನ್ ಪ್ರೈಮ್, ನೆಟ್ಫ್ಲಿಕ್ಸ್ ಮೂಲಕ ಬರೋ ಆದಾಯ, ಸಿನಿಮಾ ಥಿಯೇಟರ್ ಹಾಗೂ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಜನ ಸಿನಿಮಾನ ನೋಡುವ ಮೂಲಕ ಬರೋ ಹಣ, ಇದೆಲ್ಲದರ ಜೊತೆಗೆ ಬ್ರ್ಯಾಂಡಿಂಗ್ ಪಾರ್ಟ್ನರ್ಸ್ ಗಳನ್ನ ಮಾಡ್ಕೊಂಡ್ರೆ, ಉದಾಹರಣೆಗೆ ಕೋಕೋಕೋಲಾ, ಪೆಪ್ಸಿ, ಟಿವಿಎಸ್, ಹೀರೋ ಹೋಂಡಾ, ಹೀಗೆ ವಿವಿಧ ಬ್ರ್ಯಾಂಡ್ ಗಳನ್ನ ಸಿನಿಮಾದಲ್ಲಿ ಬಳಸ್ಕೊಂಡು ಪ್ರಚಾರ ನೀಡುವ ಮೂಲಕ ಹಣ ಬರುತ್ತೆ. ರೀಮೇಕ್ ರೈಟ್ಸ್, ಡಬ್ಬಿಂಗ್ ರೈಟ್ಸ್, ಸಿನಿಮಾ ಫೆಸ್ಟಿವಲ್ ಗಳಲ್ಲಿ ಪ್ರದರ್ಶನ, ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಬಂದ್ರೆ ಸರ್ಕಾರದ ಪ್ರೋತ್ಸಾಹಧನ ಕೂಡ ಸಿಗುತ್ತೆ. ಕತೆ ಮಾರಾಟದಿಂದಲೂ ಆದಾಯ ಬರುತ್ತೆ. ಇದು ಒಂದು ಸಿನಿಮಾದ ನಿರ್ಮಾಣದ ಹಿಂದಿರುವ ಆರ್ಥಿಕ ಲೆಕ್ಕಾಚಾರಗಳು. ಸ್ಯಾಂಡಲ್ವುಡ್ ಗೆ ಸಿನಿಮಾ ನಿರ್ಮಾಣಕ್ಕೆ ನೀವು ಕಾಲಿಡಕ್ ಮನಸಿದ್ರೆ ಇಷ್ಟನ್ನಂತೂ ಖಂಡಿತ ನಿಮ್ ಮನಸ್ಸಲ್ಲಿ ಇಟ್ಕೊಂಡಿರಿ. ಯಾಕೆಂದ್ರೆ ನಮ್ಮ ಉದ್ದೇಶ ಅಷ್ಟೇ, ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ನಿರ್ಮಾಣಗೊಳ್ಳೋ ಸಿನಿಮಾಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನ ನಾವು ಪ್ರೊಡ್ಯೂಸ್ ಮಾಡಬೇಕು, ಮತ್ತು ಇಡೀ ದೇಶ ನಮ್ಮ ಕನ್ನಡ ಸಿನಿಮಾದ ಬಗ್ಗೆ ತುಂಬಾ ಗೌರವಯುತವಾಗಿ ಮಾತಾಡಬೇಕು. ಅದಕ್ಕೆ ನಮ್ಮಂತ ನಿಮ್ಮಂತ ಯುವ ಪೀಳಿಗೆಯಿಂದಾನೆ ಕಾರಣ ಅಂತ ನಾನು ಭಾವಿಸ್ತೀನಿ. ಇದೇ ತರ ಕನ್ನಡ ಸಿನಿ ಸುದ್ದಿಗಳಿಗೆ ಖಡಕ್ ಸಿನಿಮಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಒತ್ತದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ಕನ್ನಡಿಗರನ್ನ ಕನ್ನಡಿಗರೇ ಬೆಳೆಸಬೇಕು.